ನಮಸ್ಕಾರ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಸ್ವಾತಿ ಕಾಮತ್ ಅಂತ. ಇದು ನನ್ನ ಫಸ್ಟ್ ವಿಡಿಯೋ. ನಾವು ಬಂದು ಕರ್ನಾಟಕದವರು, ಆದರೆ ನಾವು ಇವಾಗ ಇರೋದು ಪುಣೆದಲ್ಲಿ. ಯಾಕಂದರೆ ನನ್ನ ಹಸ್ಬೆಂಡ್ ಇಲ್ಲಿ ವರ್ಕ್ ಮಾಡ್ತಿರೋದು, ನನಗೊಂದು ಪಾಪು ಇದೆ 4 ಮಂತ್ಸ್ದು. ಮತ್ತು ಇವಾಗ ಇವತ್ತಿನ ಹಬ್ಬದ ದಿನ ಎಲ್ಲ ಒಳ್ಳೇದಾಗಲಿ ಅಂತ ನಾನು ಇವತ್ತು ಫಸ್ಟ್ ವಿಡಿಯೋ ಮಾಡ್ತಿದ್ದೀನಿ. ಪೂಜೆದು ನಾನೇನೇನು ಅಡುಗೆ ಮಾಡಿದ್ದೀನಿ. ಹಾಗೆ ಇಲ್ಲಿ ನಮ್ಮ ಪುಣೆದಲ್ಲಿ, ಮಹಾರಾಷ್ಟ್ರದಲ್ಲಿ ಗೌರಿ ಗಣೇಶ ಹಬ್ಬ ತುಂಬ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅದರದ್ದೆಲ್ಲ ವಿಡಿಯೋ ಹಾಕಿದ್ದೀನಿ. ಇದು ನನ್ನ ಫಸ್ಟ್ ವಿಡಿಯೋ. ಏನಾದರೂ ತಪ್ಪಾಗಿದ್ದರೆ ಗೊತ್ತಿಲ್ಲದೆ ಕಾಮೆಂಟ್ ಮಾಡಿ ಚೇಂಜ್ ಮಾಡ್ಕೋತೀನಿ. ನನಗೆ ಅಡುಗೆ ಮಾಡೋದಂದರೆ ತುಂಬ ಇಷ್ಟ. ಸೊ ನಾನು ಎಲ್ಲ ರೀತಿಯ ಅಡುಗೆನೂ ಟ್ರೈ ಮಾಡ್ತಿರ್ತೀನಿ. ಮುಂದೆ ನೀವು ನನ್ನ ವಿಡಿಯೋದಲ್ಲಿ ನೋಡ್ಬೋದು ಯಾವ್ಯಾವ ರೀತಿಯ ಅಡುಗೆ ನಾನು ಮಾಡ್ತೇನೆ ಅಂತ. ಮತ್ತು ನನಗೆ ಎಂಬ್ರಾಯ್ಡ್ರಿ, ಊಲನ್ನಿಂದ ಕೆಲವು ವಸ್ತುಗಳನ್ನು ಮಾಡೋದು, ಮತ್ತು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಮಾಡೋದು, ಇವೆಲ್ಲ ನನ್ನ ಹಾಬೀಸು. ಅವೆಲ್ಲನೂ ನಾನು ಹಾಕ್ತಾ ಹೋಗ್ತೀನಿ ಮುಂದೆ ವಿಡಿಯೋ ಮಾಡಿದಾಗ. ಹಾಗೆ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ, ನನ್ನ ವಿಡಿಯೋಸ್ನ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ನೋಡಿ ಫ್ರೆಂಡ್ಸ್, ಇದು ಬಂದು ನಮ್ಮ ದೇವ್ರ ಮನೆ. ದೇವ್ರ ಮನೆ ಅನ್ನೋಕ್ಕಿಂತ ದೇವ್ರ ಮಂಟಪ. ಪುಣೆಯಲ್ಲಿ ದೇವ್ರ ಮನೆ ಅಂತ ಸಪ್ರೇಟ್ ಏನು ಇರೋದಿಲ್ಲ. ನಾನೇ ಒಂದು ಮಂಟಪ ಮಾಡಿಸ್ಕೊಂಡು ಇಲ್ಲೇ ಕಿಚನಲ್ಲಿ ಒಂದು ಸೈಡಲ್ಲಿ ಇಟ್ಟಿರೋದು. ಇದು ಬಂದು ವುಡನ್ದು, ಒಂದು 5-6 ವರ್ಷ ಆಯ್ತೇನೋ ಮಾಡಿಸಿ. ಸೊ ಇನ್ನು ಚೆನ್ನಾಗಿದೆ ಮಾಡಿರೋದು. ಮತ್ತು ನೋಡಿ, ಗಣಪತಿ ಬಂದು ನಮ್ಮದು ಕುಲದೇವರು ಗಣಪತಿ ಮಾಮಯ್ಯ ಅಂತ. ಸೊ ನಮ್ಮ ಕಡೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾರೆ ಈ ಹಬ್ಬನ. ನಮ್ಮ ಹಸ್ಬೆಂಡ್ ಕಡೆನೂ, ಅಮ್ಮನ ಮನೆ ಸೈಡೂ ಎಲ್ಲರೂ. ಅದ್ರ ವಿಡಿಯೋಸ್ನೂ ನಾನು ತಂದು ಅಪ್ಲೋಡ್ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋಸಲ್ಲಿ ಒಂದೆರಡು ದಿನದ ನಂತರ ಅಪ್ಲೋಡ್ ಮಾಡ್ತೀನಿ. ಹಾಗೆ ನೋಡಿ, ಇವತ್ತು ಬೆಳಿಗ್ಗೆನೇ ಪೂಜೆ ಮಾಡಿದ್ದೀನಿ ಎಲ್ಲದನ್ನು. ಹಾಂ, ಹಣ್ಣುಕಾಯಿನೂ ಮಾಡಿಸಿದ್ದೀನಿ, ನೈವೇದ್ಯ ಇಟ್ಟು ಎಲ್ಲ ಪೂಜೆನೆಲ್ಲ ಬೆಳಿಗ್ಗೆನೇ ಆಗೋಗಿದೆ. ಇವತ್ತು ತುಂಬ ಕೆಲಸ ಇರುತ್ತಲ್ಲ, ಅದಕ್ಕೆ ಬೇಗ ಬೇಗ ಮಾಡಿದ್ದೀವಿ ಬೆಳಿಗ್ಗೆನೇ. ನಿಮ್ಮ ಕಡೆಗೆಲ್ಲ ನೀವು ಹೇಗೆ ಹಬ್ಬ ಮಾಡಿದ್ದೀರಾ ಅಂತ ಕಾಮೆಂಟಲ್ಲಿ ಹೇಳಿ ಆಯಿತಾ. ನೋಡಿದ್ರ ನೋಡಿ ಫ್ರೆಂಡ್ಸ್, ಇದು ಬಂದು ಇವತ್ತಿನ ಅಡುಗೆ ಹೋಳಿಗೆ. ಇದು ಬಾಳೆಹಣ್ಣಿನ ಮುಳಿಕ ಅಂತ ಹೇಳ್ತೀವಿ ನಾವು ಕೊಂಕಣಿಯಲ್ಲಿ. ಬಜಿ, ಸೌತೆಕಾಯಿದು ಸಾಸಿವೆ ಹುಳೇಲ್ ಅಂತ ಹೇಳ್ತೇವೆ ನಾವು ಕೊಂಕಣಿಯಲ್ಲಿ ಹೇಳೋದು. ಮತ್ತು ಇದು ಬಂದು ರೈಸ್, ತೊಂಡೆಕಾಯಿ ಆಲೂಗಡ್ಡೆ ಹಾಕಿರೋ ಪಲ್ಯ. ಮತ್ತು ಇವಾಗ ಬೇಳೆ ತೊವ್ವೆ. ನಮಗೆ ಕೊಂಕಣಿಯವರಿಗೆ ಬೇಳೆ ತೊವ್ವೆ ಇಲ್ಲ ಅಂದರೆ ಆಗೋದೇ ಇಲ್ಲ. ಎಲ್ಲ ಫಂಕ್ಷನ್ ಇರಲಿ, ಮದುವೆ ಇರಲಿ, ನಮಗೆ ತೊವ್ವೆ ಬೇಕೇ ಬೇಕು. ನಾವು ದಾಳಿ ತೊವೆ ಅಂತ ಹೇಳೋದು ಕೊಂಕಣಿಯಲ್ಲಿ. ಹಾಗೆ ಮಜ್ಜಿಗೆ. ಇಷ್ಟು ಇವತ್ತೆಲ್ಲ ನಾನು ಮಾಡಿರೋ ಅಡುಗೆಗಳು. ಬೆಳಿಗ್ಗೆನೇ ಎದ್ದು ಮಾಡಿದ್ದೀನಿ, 5 ಗಂಟೆಗೆ ಎದ್ದಿರೋದು ಬೆಳಿಗ್ಗೆ. ಸೊ ಎಲ್ಲ ಫುಲ್ ವರ್ಕ್ ಇವತ್ತು. ಎಲ್ರಿಗೂ ತುಂಬ ಥ್ಯಾಂಕ್ಸ್ ನನ್ನ ಚಾನಲ್ಗೆ ಬಂದು ವಿಡಿಯೋ ನೋಡ್ತಿರೋದಕ್ಕೆ. ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.